ಪರಶುರಾಮ ಈ ಕ್ಷೇತ್ರಕ್ಕೆ ಬಂದಾಗ ತಾಂತ್ರಿಕ ತಜ್ಞರಾದ ಬ್ರಾಹ್ಮಣರನ್ನ ಕ್ಷೇತ್ರಕ್ಕೆ ಕರೆತಂದಿದ್ದನಂತೆ. ಜೊತೆಗೆ ವೈದ್ಯಶಾಸ್ತ್ರ ಪರಿಣಿತರನ್ನು ಹಾಗೂ ರೈತರನ್ನು ಕರೆತಂದು ನಾಡನ್ನ ಸಮೃದ್ಧಿಗೊಳಿಸಿದ ಎಂಬ ಕಥೆಯೂ ಇದೆ. ಅಂಥ ಪರಶುರಾಮ ತನ್ನ ಶಿಷ್ಯೋತ್ತಮರಲ್ಲಿ ಅಗ್ರಶ್ರೇಣಿಯ ಶಿಷ್ಯನೊಬ್ಬನನ್ನ ಈ ನಾಗಪೂಜೆ ನೆರವೇರಿಸಲು ಒಪ್ಪಿಸಿದನಂತೆ. ನಾಗ ಎಂದಿಗೂ ನಿನ್ನ ಪಾದವನು ನಾವಿಡೆನು, ನಾಗ ಎಂದಿಗೂ ನಿನ್ನ ಪಾದವನು ನಾವಿಡೆನು, ಅಂತ್ಯದ ತನಕ ನಿನ್ನ ನಾಮವ ನಾಡುವೆ, ನಾಗ ಎಂದಿಗೂ ನಿನ್ನ ಪಾದವನು ನಾಬಿಡೆನು. ನನ್ನ ಈ ದೇವಾಲಯದ ಪಾವಿತ್ರ್ಯ ಹೆಚ್ಚಲಿಕ್ಕೆ ಕಟ್ಟುನಿಟ್ಟಾದ ಪೂಜಾ ಕ್ರಮವೇ ಕಾರಣ. ಇಲ್ಲಿನ ಅರ್ಚಕರಲ್ಲಿ ಮಾತು ಮನಸ್ಸು ಶುದ್ಧವಾಗಿರಬೇಕು, ಬ್ರಹ್ಮಚರ್ಯ ಉಪವಾಸ ಕ್ರಮಗಳನ್ನು ಚಚವು ತಪ್ಪದೆ ಪಾಲಿಸಬೇಕು. ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲ ಗಾಣ, ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆವರ ಗಂಟಲ ಗಾಣ, ಹಿಡಿದ್ಯೋ ರಾಮನ ಚರಣ ಹಿಡಿದ್ಯೋ ರಾಮನ ಚರಣ. ನೀ ಹೌ ದೇವಾಲಯದ ಪೂರ್ವ ಭಾಗಕ್ಕೆ ಸಂಗೀತ ಸೇವೆಯನ್ನ ನಡೆಸಲಾಗುತ್ತೆ. ಶಹನಾಯಿ ವಾದ ನಾಗರಾಜನ ಮನತಣಿಸುತ್ತದೆ ಎಂಬ ನಂಬಿಕೆಯೂ ಇದೆ.
ಈ ಮೂಲ ಸನ್ನಿಧಿಯಲ್ಲಿ ಅರ್ಚಕರಿಂದ ವಿಶೇಷ ಪೂಜೆಗಳು ನೆರವೇರುತ್ತವೆ. ನಾಗನಿಗೆ ಸಿಯಾಳ ಅಭಿಷೇಕ ಅತ್ಯಂತ ಪ್ರಿಯ. ಅಭಿಷೇಕ ಮಾಡಿ ಗಂಧದಿಂದ ಅಲಂಕರಿಸಿ ನಾಗರಾಜನನ್ನ ಸಂಪ್ರೀತಿಗೊಳಿಸುತ್ತಾರೆ. ನಾಗನಿಗೆ ತಪ್ಪೆಸಗಿದರೆ ಈ ಮನ್ನಾರ ಶಾಲಾ ಕ್ಷೇತ್ರದ ನಾಗಪ್ಪನಿಗೆ ಬಂದು ಪ್ರಾಯಶ್ಚಿತ್ತ ಸಮರ್ಪಿಸಬೇಕಂತೆ. ಹಾಗೆ ಮಾಡಿದರೆ ಜ್ಞಾತ ಹಾಗೂ ಅಜ್ಞಾತದ ತಪ್ಪುಗಳು ಬಗೆಹರಿಯುತ್ತವೆ ಎಂಬ ನಂಬಿಕೆ ಇದೆ.